ಇನ್ಫ್ಯಾಕ್ಟ್ ನಮ್ಮೆಲ್ಲರ ಜೊತೆ ತರಳಬಾಳು ಶಾಖಾ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಕೂಡ ಇರುವಂಥದ್ದು. ಶ್ರೀಗಳೇ ಶುಭೋದಯ, ಶುಭ ದಿನ. ನಮ್ಮಲ್ಲಿ ಒಂದು ಹೊಸ ಹುರುಪಿದೆ, ಈ ಹೊಸ ಹುರುಪಿಗೆ ಹೊಸ ರೂಪ ಕೂಡ ನಾವು ಬೆಂಬಲವಾಗಿ ಪಡ್ಕೊಂಡಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಹೊಸತನದ ಬಗ್ಗೆ, ನಮ್ಮ ಈ ಪ್ರಯತ್ನದ ಬಗ್ಗೆ, ನಮ್ಮ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಶುಭ ಮಾತು ಪ್ಲೀಸ್. ಈಗಾಗಲೇ ಸ್ವಾಮೀಜಿಯವರು ಆಡಿದಂಥ ಕೆಲವು ನುಡಿಗಳನ್ನ ಗಮನಿಸಿದ್ವಿ. ಪ್ರಜಾಸತ್ತಾತ್ಮಕ ಮೌಲ್ಯಗಳು ತುಂಬಾ ಕಳಪೆ ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ರಾಜ್ಯಾಂಗ ವ್ಯವಸ್ಥೆ ಅಥವಾ ಮತ್ತಾವುದೇ ತೆಗೆದುಕೊಳ್ಬೋದು. ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಹೊಣೆಗಾರಿಕೆ ತುಂಬಾ ಗುರುತರವಾದದ್ದು. ಈ ಮಾಧ್ಯಮಗಳು ಕೂಡ ಒಂದು ರೀತಿ ಮಾಯಾಜಾಲವಿದ್ದಂತೆ, ಯಾವಾಗ ಯಾರನ್ನ ಎಲ್ಲಿ ಹೇಗೆ ಮೇಲೆತ್ತವೋ ಅಥವಾ ಕೆಳಗೆ ತುಳಿತವೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಮೌಲ್ಯಗಳನ್ನು ಮರೆತಿರುವಂಥದ್ದು. ಈಗ ನೀವು ಹೊಸ ಹುರುಪಿನಿಂದ ಹೊಸ ರೂಪವನ್ನು ಪಡ್ಕೊಂಡು ಸಾಮಾಜಿಕ ಮೌಲ್ಯಗಳನ್ನು, ನ್ಯಾಯವನ್ನು ಎತ್ತಿ ಹಿಡಲಿಕ್ಕೆ ಮುಂದಾಗಿರುವಂಥದ್ದು ತುಂಬ ಸಂತೋಷ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಸಾರ್ವಜನಿಕವಾದಂತಹ ನೋವುಗಳನ್ನು ನಿವಾರಿಸುವಂಥದ್ದು, ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು, ಅನ್ಯಾಯವನ್ನು ಪ್ರತಿಭಟನೆ ಮಾಡುವಂಥದ್ದು. ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಎಲ್ಲ ಮಾಧ್ಯಮಗಳು, ಅದರಲ್ಲೂ ಈಗ ನ್ಯೂಸ್ ಚಾನಲ್ 18 ಕನ್ನಡ ಮಾಧ್ಯಮದಲ್ಲಿ ನೀವು ಇದನ್ನು ಕೊಡ್ತಾ ಇದ್ದೀರಿ. ಕನ್ನಡಿಗರು 12ನೇ ಶತಮಾನದಿಂದಲೇ ನೋಡಿದರೆ ಬಹಳ ಪ್ರಾಮಾಣಿಕವಾಗಿ ಬದುಕಿದಂಥವ್ರು. ಇವತ್ತಿಗೂ ಕೂಡ ಅಂಥ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡಂಥ ಅನೇಕ ಜನ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಇದನ್ನು ಪರಿಗಣಿಸಿ ಒಳ್ಳೆಯದನ್ನು ಎತ್ತಿ ಹಿಡಿಯುವಂಥ, ಕೆಟ್ಟದ್ದನ್ನು ತೋರಿಸಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನ್ಯೂಸ್ ಚಾನಲ್ 18 ಮಾಡಿದಾಗ ಅದರ ಮೌಲ್ಯ ಹೆಚ್ಚಾಗುತ್ತೆ. ಜನ ಅದರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಹೇಳಿದರು, ನಮಗೆ ಎಲ್ಲಾದರೂ ಅನ್ಯಾಯ ಆದಾಗ, ಎಲ್ಲೂ ನ್ಯಾಯ ಸಿಗದೇ ಇದ್ದಾಗ ಇವತ್ತು ನಾವು ಮಾಧ್ಯಮಗಳ ಕಡೆ ಮುಖ ಮಾಡ್ತೀವಿ ಅಂತ. ಆ ಮಾಧ್ಯಮಗಳು ಕೂಡ ಮುಖ ಮಾಡಿದಾಗ ಅವು ಯಾವುದೋ ಒಂದು ಕಡೆ ವಾಲಿದ್ರೆ ಮೌಲ್ಯಗಳನ್ನು ಮೂಲೆ ಗುಂಪು ಮಾಡಿದ ಹಾಗೆ ಆಗುತ್ತೆ. ಹಾಗಾಗದೇ ಇರಲಿ. ನೀವೇನು ಹೊಸ ಹುರುಪು ಹೊಸ ರೂಪ ಅಂತ ಹೇಳ್ತಿರಲ್ಲ, ಈ ಹೊಸ ಹುರುಪು ಹೊಸ ರೂಪ ಕೇವಲ ಮಾತುಗಳಲ್ಲಿ ಇರದೆ ಅದು ಆಚರಣೆಯಲ್ಲಿ ಕ್ರಿಯೆಯಲ್ಲಿ ಬರುವಂತೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಶ್ರೀಗಳೇ, ನಿಮ್ಮೆಲ್ಲರ ಆಶೀರ್ವಚನಕ್ಕಾಗಿ, ನಿಮ್ಮ ಮಾರ್ಗದರ್ಶನದ ಈ ಮಾತುಗಳಿಗಾಗಿ, ಇನ್ಫ್ಯಾಕ್ಟ್ ನಿಮ್ಮ ಮಹತ್ವದ ನಿರೀಕ್ಷೆಗಳಿಗಾಗಿ ನಾನು ನನ್ನ ತಂಡದ ಕಡೆಯಿಂದ ಸಂಪೂರ್ಣ ಹೃದಯದಿಂದ ನಿಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ಫ್ಯಾಕ್ಟ್ ಸಮಾಜವನ್ನು ಕಾಡ್ತಿರುವಂಥ, ಸಮಾಜ ಎದುರಿಸ್ತಿರುವಂಥ ಒಂದಷ್ಟು ಪರಿಸ್ಥಿತಿಗಳು, ಬದಲಾಗ್ತಿರುವಂಥ ಈ ಮನಸ್ಥಿತಿಗಳ ಪ್ರಭಾವ ನಮ್ಮ ಭವಿಷ್ಯದ ಮೇಲೆ, ಸಮಾಜದ ಭವಿಷ್ಯದ ಮೇಲೆ ಹೇಗೆ ಇರಲಿದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಚರ್ಚೆಯನ್ನೇ ಮಾಡಿಬಿಡೋಣ. ಒಂದು ಸಣ್ಣ ವಿರಾಮದ ನಂತರ ಎಲ್ಲ ಶ್ರೀಗಳ ಜೊತೆ ಸಮಾಜ, ಶಕ್ತಿ, ರಾಜಕಾರಣ, ರಾಜ್ಯ, ಜನ, ಪರಿಸ್ಥಿತಿ, ಮನಸ್ಥಿತಿಯ ಬಗ್ಗೆ ಚರ್ಚೆ. ನೋಡ್ತೀರಿ ನ್ಯೂಸ್ 18.